ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವಿನಿ. ಹುಕ್ಕೇರಿ ಸುದ್ದಿ. ಹುಕ್ಕೇರಿ ತಾಲೂಕಾ ಪಂಚಾಯತ್ ಭವನದಲ್ಲಿ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತತಾ ಸಭೆ ದಿನಾಂಕ 31/8/2024 ಶನಿವಾರ ಹುಕ್ಕೇರಿ ಪಟ್ಟಣದಲ್ಲಿ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತತಾ ಸಭೆ ನಡೆಯಿತು. ತಹಶೀಲ್ದಾರ್ ಮಂಜುಳಾ ನಾಯಕ್ ಹಾಗೂ ಡಿವೈಎಸ್ಪಿ ಡಿಎಚ್ ಮುಲ್ಲಾ ಗೋಕಾಕ್, ಪಿಐ ಮಹಾಂತೇಶ್ ಬಸಪುರೆ ಇವರ ನೇತೃತ್ವದಲ್ಲಿ ಶಾಂತತಾ ಸಭೆ ನಡೆಯಿತು. ಗಣೇಶ್ ಚತುರ್ಥಿ ಹಬ್ಬ 7/9/2024 ಶನಿವಾರ ಪ್ರಾರಂಭವಾಗುವುದು. ಗಣೇಶ ಸ್ಥಾಪನೆ ಮಾಡುವವರು ಅಂದ್ರೆ ಮಂಡಳ ಕಮಿಟಿ ವತಿಯಿಂದ ಗಣೇಶ್ ಮಂಟಪದಲ್ಲಿ ಕಡ್ಡಾಯವಾಗಿ ಯಾರಾದರೂ ಒಬ್ಬರು ಇರಲೇಬೇಕು. ಇದು ಕಮಿಟಿಯವರ ಜವಾಬ್ದಾರಿಯಾಗಿರುತ್ತದೆ. ಹಿಂದೂ ಸಮಾಜದ ಮುಖಂಡರು ಹಾಗೂ 11 ಜಮಾತದ ಮುಖಂಡರು ಸೇರಿ ಸಭೆಯಲ್ಲಿ ಭಾಗವಹಿಸಿದರು. ಈದ್ ಮಿಲಾದ್ ಹಬ್ಬ ಹಾಗೂ ಗಣೇಶ್ ಚತುರ್ಥಿ ಹಬ್ಬವು ಒಟ್ಟಿಗೆ ಬಂದಿರುವುದರಿಂದ ಎಲ್ಲರೂ ಕೂಡಿ ಶಾಂತಿಯುತವಾಗಿ ಎರಡು ಹಬ್ಬವನ್ನ ಆಚರಿಸಲಾಗುವುದು ಎಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರೊಂದಿಗೆ ಯಾವುದೇ ಕೋಮುಗಲಭೆ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಮುಖಂಡರಲ್ಲಿ ಸಭೆಯಲ್ಲಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ಅಪ್ಪನ ಪಾಟೀಲ್, ಮಹಾವೀರ್ ನಿಲಜ್ಗಿ, ಮೋಮಿನ್ ದಾದ, ಸಲೀಂ ನದಾಫ್, ಜಯಗೌಡ ಪಾಟೀಲ್, ಗುರು ಕುಲಕರ್ಣಿ ಹಾಗೂ ಹುಕ್ಕೇರಿ ಪಟ್ಟಣದ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಸೊ ಅದ್ರ ಬಗ್ಗೆ ಫೋಕಸ್ ಇರ್ಬೋದು. ಮತ್ತೆ ಗಣೇಶ ಏನು ಐಡಲ್ಸ್ ಏನು ನಾವು ಇದು ಮಾಡ್ತಾ ಇರ್ತೀವಿ, ಸೊ ಅದರ ಹೈಟ್ ಎಷ್ಟು ಇರ್ತೈತೆ ಅದು ಸ್ವಲ್ಪ ಮೇಜರ್ ತಗೋಬೇಕಾಗುತ್ತೆ. ಜಾಸ್ತಿ ಹೈಟ್ ಇರ್ಬೋದು ಅದನ್ನ ಸೊ ಫಸ್ಟ್ ಬೇಸಿಕ್ ಆಗಿ ಏನಿದೆ, ಸೊ ವೆಚ್ಚ ಮೇಲೆ ಎ ಕೆ ಪಾಟೀಲ್ ಇದ್ದಾರೆ, ಮಿಲಾಜ್ ಇದ್ದಾರೆ, ನಜೀರ್ ಅಹಮದ್ ಅವರು, ಸಲೀಂ ನದಾಫ್, ಜೈಗೋಟ್ ಪಾಟೀಲ್ ಅವರು ಇದ್ದಾರೆ, ಸೊ ಪತ್ರಿಕಾ ಮಾಧ್ಯಮದವರು ಇದ್ದಾರೆ, ಪ್ಲಸ್ ಗಣೇಶ ಏನಾಗಿ ಬೋರ್ಡ್ ಏನಿದ್ದಾರೆ, ಸೊ ತಾವು ಕೂಡ ಮಂಡಳಿಯವರು ಬಂದಿದ್ದೀವಿ. ಸೊ ಮೇನ್ ಫೋಕಸ್ ಮಾಡೋದು ತಮಿಳ್ನಾಡು, ಪ್ಲಸ್ ಅದೇ ರೀತಿ ಎರಡು ವಿಚಾರ ಹೋದ ಸರ್ತಿ ನಾವು ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಮಿಲಾದ್ ಮತ್ತು ಗಣೇಶ್ ಎರಡೂ ಕೂಡ ಎಂಟರ್ಟೈನ್ಮೆಂಟ್ ಇವಾಗಲೂ ಬಂದಿದ್ದೀವಿ. ಯಾವಾಗ ನಮಗೇನು ಸಮಸ್ಯೆ ಆಗಲ್ಲ ಅಂತ ನಮ್ಮ ಭಾವನೆ, ಯಾಕಂದರೆ ಅದನ್ನು ನಾವು ಫೇತ್ ಇಟ್ಕೋಬೇಕಾಗುತ್ತೆ. ಒಳ್ಳೆತನ ಇತ್ತಂದ್ರೆ ಒಳ್ಳೇದಾಗುತ್ತೆ. ಸೊ ಕೆಟ್ಟದ ವಿಚಾರ ಮಾಡೋದಾಗ ವಿಶ್ವ ಅರ್ಥ ಆದ ಏನು ಪತ್ರಿಕಾ ನಾವು ಪ್ರತಿ ಸಲ ನಮ್ಮ ಮೀಡಿಯಾ ಮಾಡಬೇಕಾಗಿತ್ತು, ಇದು ಸಲ ಮಾಡೋದು. ಆದ್ರೆ ಈ ಹೋಸಲ್ಲು ಈದ್ ಮಿಲಾದು ಮತ್ತು ಗಣಪತಿ ಕೂಡೇ ಬಂದಿದ್ವು. ಆ ಟೈಮ್ ಎಲ್ಲರೂ ಸಹಕಾರ ಕೊಟ್ಟಿದ್ರು, ಎಲ್ಲ ಕಮಿಟಿಯವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾಕೆ ಮುಸ್ಲಿಂ ಸಮಾಜದ ಅದೂ ಸಿಗ್ತಲ್ಲ, ಗಣಪತಿ ಹೋಗುದು ಸಹ ಇತ್ತ. ಅವರು ನಾವು ಹೇಳಿದಕ್ಕೆ ಒಂದು ವಾರ ಬಿಟ್ಟು ಅವರು ತಮ್ಮ ಏನ ಈದ್ ಮಿಲಾದ್ ಏನಾದ್ರು ಪ್ರೊಸೆಸ್ ಎಲ್ಲ ಮಾಡಿದ್ರು. ನಮ್ಮೆಲ್ಲ ಹೋಸಲ್ಲ ಸಹಕಾರ ಕೊಟ್ಟಿದ್ದು ಅದಕ್ಕೆ ನಾವು ಬಂಗಲವಾಗಿ ಧನ್ಯವಾದ ಹೇಳ್ತಾರೆ. ಹೋಸಲ್ ಅದ ಪ್ರಕಾರ ಗಣಪತಿ ಮಂಡಳದ ಎಲ್ಲರೂ ಗಣಪತಿ ಗಣಪತಿ ಇದ್ದಲ್ಲಿ ಎಲ್ಲರೂ ಆಲ್ಮೋಸ್ಟ್ ವಾಲಂಟ್ರಿ ಇರ್ತಿದ್ರ. ಈದ ಸಲನು ಅದ ಸಲ ಮೇಂಟೈನ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ದಯಮಾಡಿ ಯಾರು ತಪ್ಪಿಕೋಬಾರ್ದು. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದನ್ನ ಒಂದು ಉದ್ದೇಶ ಮೀಟಿಂಗ್ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಮತ್ತೆ ನಮಗೇನು ಎಸ್ ಪರ್ ನಾರ್ಮ್ಸ್ ಏನಿದೆ ಅದನ್ನ ನಾವು ಒಂದನ್ನು ತಾವು ಒಂದು ಫಾಲೋಅಪ್ ಮಾಡ್ಕೋಬೇಕು ಅನ್ನೋದು, ಮತ್ತೆ ಲಾ ಅಂಡ್ ಆರ್ಡರ್ ಯಾರು ಕೂಡ ಯಾರು ಕೈಯಲ್ಲಿ ತಗೊಳ್ಳಲಾರ್ದಂಗ ತಾವೊಂದು ಏನು ಕಾರ್ಯವ್ಯಾಪ್ತಿಯಲ್ಲಿ ಇರುತ್ತೆ ಅದನ್ನ ಮಾಡ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಸೊ ಈಗಾಗಲೇ ತಾವು ಎಲ್ಲ ಮಹಾಮಂಡಳಿ ಎಲ್ಲ ಅಧ್ಯಕ್ಷರು ಕೂಡ ಇದ್ದಾರೆ, ಸರ್ ಬಂದಿದ್ದಾರೆ, ಡಿ ಎಸ್ ಸರ್ ಅವರು ಕೂಡ ತಮ್ಗೆ ಎಲ್ಲರನ್ನು ಹೇಳ್ತಾರೆ. ಸೊ ದಯಮಾಡಿ ಒಂದು ಏನಪ್ಪಾ ಅಂತಂದ್ರೆ ಯಾರು ಈ ಒಂದು ಅಹಿತಕರ ಘಟನೆ ಆಗ್ಲಾರ್ದಂಗ, ಮತ್ತೆ ಒಂದು ಪ್ರಿಸ್ಕ್ರೈಬ್ ಇದೆ ಇರುತ್ತೆ ಹೈಟ್ ಗಣಪತಿನ ಎಷ್ಟು ಅದನ್ನು ಒಂದು ಬಂದಿರುತ್ತೆ ಅದನ್ನೇ ಅದೇ ಪ್ರಕಾರ ತಾವು ಅದನ್ನ ಮಾಡ್ಕೊಡ್ಬೇಕಾಗತ್ತೆ. ಮತ್ತೆ ಮೇನ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಣ್ಣಿನ ಗಣಪತಿ ಜಾಸ್ತಿ ಪ್ರಿಪೇರ್ ಕೊಡೋದ್ರಿಂದ ಬೆಟರ್ ಆಗತ್ತೆ ಅಂತ ನಂದೊಂದು ಇದು ಅನಿಸಿಕೆ. ಸೊ ಲಾಸ್ಟ್ ಕೂಡ ನಾವು ತಾವು ಕೆಲವೊಬ್ರು ಎಲ್ಲ ಇದು ಮಾಡಿದ್ದೀರಾ. ಸೊ ಈ ಕೂಡ ಏನಿದೆಲ್ಲ ಒಂದು ಕಲರ್ ರೂಮ್ ಕೂಡ ಏನಿದೆಲ್ಲ ಹಾರ್ಮ್ಫುಲ್ ಆಗ್ಬಾರ್ದು, ಯಾಕಂದ್ರೆ ನೀರಲ್ಲಿ ಹೋಗ್ಬಿಟ್ಟು ಅದು ಇದು ಆಗಿ ಡೆಲ್ಯೂಟ್ ಆಗಿ ಎಲ್ಲ ಪ್ರಾಬ್ಲಮ್ ಆಗೋ ಸಮಸ್ಯೆಗಳು ಇರ್ತವೆ. ಸೊ ಅದನ್ನು ಕೂಡ ಫಾಲೋಅಪ್ ಮಾಡ್ತೀನಿ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ. ಸೊ ಮೇನ್ಲಿ ಏನೈತಲ್ಲ ಪ್ರೊಸೆಷನ್ ಹೋಗುವಾಗ ಏನೈತಲ್ಲ ಒಂದು ಕರೆಕ್ಟ್ ಆಗಿ ಒಂದು ರೂಟ್ ಮ್ಯಾಪ್ ಅಂತೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿರ್ತಾರೆ, ಆ ಇದನ್ನೇ ತಾವು ಫಾಲೋಅಪ್ ಮಾಡ್ರಿ ಅಂತ ನಾವು ನಿಟ್ಟಿನಲ್ಲಿ ಹೇಳ್ತೀವಿ. ಮತ್ತೆ ಯಾರೇ ಏನೈತಲ್ಲ ಗಲಾಟೆಗಳನ್ನು ಕೂಡ ಯಾವ್ದು ಮಾಡಬಾರ್ದು. ಅಂಡ್ ಪರ್ಮಿಷನ್ ಕೂಡ ಬಿಫೋರ್ ಏನಿದೆಲ್ಲ ಅದಕ್ಕೆ ಏನೇನು ಬೇಕಾಗುತ್ತೆ ಪರ್ಮಿಷನ್, ನೀವು ಇದು ಹಾಕೋದಾಯ್ತು ಸ್ಟೇಜು, ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಗೆ ಸೌಂಡ್ಸದ್ದು, ಪ್ಲಸ್ ಇದನ್ನೆಲ್ಲ ಅದ್ರಿಗೆ ಎಡಿಷನ್ ಏನೇನು ಬರುತ್ತೆ ಆ ಪರ್ಮಿಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ತಗೊಳ್ಳಿ. ಅದನ್ನ ನೀಟಾಗಿ ಫಾಲೋಅಪ್ ಮಾಡ್ಕೊಂಡು ಯಾವುದೇ ಇಲ್ಲ ಅಂದ್ರೆ ಶಾಂತಿ ತಗೊ ಮಾಡಿ ಅಂತ ಈ ಒಂದು ಸಭೆ ಮುಖಾಂತರ ತಮ್ಮೆಲ್ಲರೂ ನಾನು ಕೋರ್ಕೊಳ್ತಾ, ನನಗೆ ಒಂದು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ನಾನು ಧನ್ಯವಾದ.